ನಿಮ್ಮ ನಿರೀಕ್ಷೆ ಏನು ಅಂತ? ಈಗಾಗಲೇ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗೇನು ಇವತ್ತು ನಿನ್ನೆ ತಾನೇ ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಕೆಸಿ ವೇಣುಗೋಪಾಲ್ ಅವರು ಮತ್ತು ನಮ್ಮ ಉಸ್ತುವಾರಿಗಳಾದಂತಹ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಂದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಮುಖ್ಯಮಂತ್ರಿ ಮತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಯಾಗಿ ನಿನ್ನೆ ಅಧಿಕೃತವಾಗಿ ಘೋಷಣೆ ಆಯಿತು ಮತ್ತು ನಾವೆಲ್ಲ ಏನು ಶಾಸಕಾಂಗ ಸಭೆಯಲ್ಲಿ ಕೂಡ ಅವರನ್ನ ಅಧಿಕೃತವಾಗಿ ಇವತ್ತು ಆಯ್ಕೆ ಮಾಡಿದ್ದೀವಿ. ಇವತ್ತು ಸಚಿವ ಸಂಪುಟ ಕೂಡ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇವತ್ತು ಆಗಿದೆ. ಅದರಲ್ಲಿ ನಾವು ಆಗಲೇ ನಾಯಕರ ಹತ್ರ ನಾವು ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಇವತ್ತು ನಮ್ಮ ಸಿದ್ದರಾಮಯ್ಯನವರ ಹತ್ರ ಆಗಿರಬಹುದು, ನಮ್ಮ ಕೆಪಿಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರ ಹತ್ರ ಅದನ್ನ ಇವತ್ತು ಅಂತಿಮವಾಗಿ ನಿರ್ಣಯ ಮಾಡೋದಕ್ಕೆ ಡೆಲ್ಲಿಗೆ ಈಗ ಆಗಮಿಸ್ತಾ ಇದ್ದಾರೆ. ನಾವು ಕೂಡ ಬಂದಿದ್ದೀವಿ, ಯಾಕಂದ್ರೆ ಈ ಒಂದು ಅಂತಿಮ ಪಟ್ಟಿಯಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಇತ್ತು. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ನಮ್ಮ ತಂದೆಯವರು 1999ರಲ್ಲಿ ಸಚಿವರಾದ್ಮೇಲೆ ಇದುವರೆಗೂ ನಮ್ಮ ಸಮುದಾಯಕ್ಕೆ, ನಾನು ಲಿಂಗಾಯತ ಪಂಚಮಸಾಲಿಯ ರಾಷ್ಟೀಯ ಅಧ್ಯಕ್ಷನಾಗಿ 2A ಮೀಸಲಾತಿ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಕೆಲಸ ಮಾಡಿದ್ದೀನಿ. ಮತ್ತು ಚುನಾವಣೆಯಲ್ಲಿ ಕೂಡ ಅನೇಕ ಹಂತದಲ್ಲಿ ಕೂಡ ಇವತ್ತು ಪಕ್ಷ ಗೆಲ್ಲೋದಕ್ಕೆ ನನ್ನ ಸಮುದಾಯವನ್ನು ಕಟ್ಟಿಕೊಂಡು ನಾನು ಬಹಳ ಶ್ರಮ ವಹಿಸಿದ್ದೀನಿ. ಆ ಕಾರಣಕ್ಕೆ ನನಗೂ ಕೂಡ, ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಈ ಹಿಂದೆ ಕೂಡ ಅವತ್ತು 1999 ಆದ್ಮೇಲೆ ಇದುವರೆಗೂ ನಮ್ಮ ಲಿಂಗಾಯತ್ ಸಮುದಾಯದಲ್ಲಿ ಪಂಚಮಸಾಲಿ ಸಮುದಾಯದಲ್ಲಿ ಯಾರಿಗೂ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದಕ್ಕೆ ನನ್ನ ಬಲವಾದ ಬೇಡಿಕೆ ಇದೆ, ಅದನ್ನು ನಾನು ಇವತ್ತು ಅವ್ರ ಮುಂದೆ ಇಟ್ಟಿದ್ದೀನಿ. ಅವರು ಕೂಡ ಖಂಡಿತವಾಗಿ ನೋಡ್ತೀವಿ, ಅದನ್ನ ವಿಚಾರ ಮಾಡ್ತೀವಿ, ನಾವು ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಇಬ್ಬರು ನಾಯಕರು ಹೇಳಿದ್ದಾರೆ. ಭರವಸೆ ಇದೆ ಇಬ್ಬರು ನಾಯಕರ ಮೇಲೆ, ನನಗೆ ಖಂಡಿತವಾಗಿ ಒಂದು ಅವಕಾಶವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದಾರೆ. ಲಿಂಗಾಯತರ ವಿಚಾರದಲ್ಲಿ ಈಗ 34 ಜನ ಕಾಂಗ್ರೆಸ್ ಅಲ್ಲಿ ಲಿಂಗಾಯತರಿದ್ದಾರೆ, ಅದರಲ್ಲಿ ಎಷ್ಟು ಜನ ಸಿಗಬಹುದು ಮತ್ತೆ ಪಂಚಮಸಾಲಿಗೆ ಎಷ್ಟು ಸಿಗುತ್ತೆ ಅಂತ? ಅಲ್ಲ, ಈಗ ನೋಡಿ, ಪ್ರಮುಖರು ಕೆಲವು ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದಾರೆ, ನಮ್ಮ ಸಮುದಾಯದಲ್ಲಿ ಗೆದ್ದಂತವರು. ಈಗ 2 ಬಾರಿ ಗೆದ್ದವರಿದ್ದಾರೆ, 3 ಬಾರಿ ಗೆದ್ದವರಿದ್ದಾರೆ. ಈಗ ನಾನು ಕೂಡ 2ನೇ ಬಾರಿ ಗೆದ್ದಿದ್ದು. ಕಳೆದ ಬಾರಿ 1ನೇ ಬಾರಿ ನಾನು ಕೇಳಬಾರದು ಅಂತೇಳಿ ಸಿದ್ದರಾಮಯ್ಯವರಿದ್ದಾಗ 1ನೇ ಬಾರಿ ಶಾಸಕರಿಗೆ ಬೇಡ ಅಂದಾಗ ನಾನು ಅದಕ್ಕೆ ಅವರ ಹೇಳಿದ ಮಾತಿಗೆ ನನಗೆ ಗೌರವ ಕೊಟ್ಟೆ. ಈಗ ನನಗೂ ಕೂಡ ನನ್ನ ಜಿಲ್ಲೆಯಲ್ಲಿ, ಯಾಕಂದ್ರೆ ಈಗ ಅನೇಕ ಹಿರಿಯ ನಾಯಕರು ಸನ್ಮಾನ್ಯ ಎಚ್ ವೈ ಮೇಟಿಯವರಾದ್ರು, ಆರ್ ಬಿ ತಿಮ್ಮಾಪುರ ಅವರು 3 ಬಾರಿ ಸಚಿವರಾದ್ರು, ಇವರು ನಮಗೂ ಒಂದು ಸಮುದಾಯಕ್ಕೆ ಬೇಕಲ್ಲ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅನೇಕ ನಮ್ಮ ಏನು ಹಿಂದಿನ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಇಬ್ಬಿಬ್ರು ಸಚಿವರನ್ನು ಕೊಟ್ಟಿದ್ರು, ಏನು ಮುರುಗೇಶ್ ನಿರಾಣಿ ಇರಬಹುದು ಮತ್ತು ಅಲ್ಲಿ ಸೌದಿ ಇರಬಹುದು ಮತ್ತು ಸಿಸಿ ಪಾಟೀಲ್ ಇರಬಹುದು ಮತ್ತು ಶಂಕರ್ ಮುನಿಯನಕೊಪ್ಪ, 4-5 ಜನ ಸಚಿವ ಸ್ಥಾನವನ್ನು ಪಡೆದಿದ್ರು. ಅದೇ ರೀತಿ ನಮ್ಮ ಸರ್ಕಾರದಲ್ಲಿ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು 12 ಜನ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಗೆದ್ದಿದ್ದಾರೆ. ಒಂದು 4 ಜನಕ್ಕೆ ಕೊಟ್ಟರೆ ಅವರು ಬೇರೆ ಬೇರೆ ಜಿಲ್ಲೆ ಪ್ರತಿನಿಧಿಸುತ್ತಾರೆ, ನನ್ನ ಜಿಲ್ಲೆ ಅಂತ ನಾನೊಬ್ಬನೇ. ಆದ ಕಾರಣ ಕೊಡ್ರಿ ಅಂತೇಳಿ ನಾನು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದೀನಿ, ಕೊಡ್ತಾರೆ ಅನ್ನೋದು ಭರವಸೆ ಕೂಡ ನನ್ನಲ್ಲಿದೆ. ಈಗ ಪಂಚಮಸಾಲಿಗೆ ಹೆಚ್ಚಿನ ಕನಿಷ್ಠ ಪಕ್ಷ 3-4 ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಕೂಡಲ ಸಂಗಮದ ಜಗದ್ಗುರುಗಳು ಹೇಳ್ತಿದ್ದಾರೆ, ಅದು ನಿಜವಾಗ್ಲೂ ಸಹಿತ ಅದು ವರ್ಕೌಟ್ ಆಗುತ್ತಾ ಈ ಸರಿ? ಅಲ್ಲ, ಮಾಡಿದ್ರೆ ಆಗುತ್ತೆ, ಮಾಡಬೇಕಲ್ಲ, ಮಾಡಬೇಕು. ಯಾಕಂದ್ರೆ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿಯವರು ಮಾಡಿದ್ರಲ್ಲ, ಅದೇ ರೀತಿ ಮಾಡಬೇಕಾಗತ್ತೆ. ಕೆಲವಷ್ಟು ಜಿಲ್ಲೆಯಲ್ಲಿ ಯಾರು ಪ್ರಬಲರಿದ್ದಾರೆ ಈ ಸಾರಿ, ಯಾಕಂದ್ರೆ ಚುನಾವಣೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಇವತ್ತು ನೋಡ್ರಿ, ದೊಡ್ಡ ಮುರುಗೇಶ್ ನಿರಾಣಿ ಅಂತವ್ರನ್ನ ಇವತ್ತು ಸೋಲನ್ ಅನುಭವಿಸಿದ್ರು, ಗೋವಿಂದ ಕಾರಜೋಳ ಅವರು ಸೋತರು. ಅದಕ್ಕೆ ಕಾರಣ ಇವತ್ತು ನಮ್ಮ ಲಿಂಗಾಯತ ಪಂಚಮಸಾಲಿ, ಯಾಕಂದ್ರೆ ಆ ಸಮುದಾಯ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಇವತ್ತು ಅಲ್ಲಿ ಕಾಂಗ್ರೆಸ್ ಪರವಾಗಿ ಇವತ್ತು ಕೆಲಸ ಮಾಡಿದೀವಿ. ನಾವೆಲ್ಲ ಜಿಲ್ಲೆಯಲ್ಲಿ ಇವತ್ತು ಗೆಲ್ಲೋದಕ್ಕೆ ನಮ್ಮ ಅನೇಕ ಶಾಸಕರಿಗೆ ನಮ್ಮ ಸಮುದಾಯಕ್ಕೆ ನಾವೆಲ್ಲ ಬಹಳ ವಿನಂತಿ ಮಾಡಿಕೊಂಡಿದ್ವಿ. ಯಾಕಂದ್ರೆ 2A ಮೀಸಲಾತಿಯಲ್ಲಿ ನಮ್ಮ ಮೋಸ ಮಾಡಿದ್ರು ಸರ್ಕಾರ, ಇವತ್ತು ನ್ಯಾಯ ಕೊಡಲಿಲ್ಲ. ಆ ಕಾರಣಕ್ಕೆ ಇವತ್ತು ಜನರು ಆಕರ್ಷಿಸಿಕೊಂಡು ಬಹಳಷ್ಟು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲಿ ರಿಸರ್ವೇಷನ್ ಇದ್ದಲ್ಲಿ ಕೂಡ ಹಡಗಲಿ ಇವತ್ತು ಏನು ನಮ್ಮ ಬಳ್ಳಾರಿ ಜಿಲ್ಲೆ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ನಮ್ಮ ಸಮುದಾಯ ನಿಂತು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ. ಅದಕ್ಕೆ ಇವತ್ತು ಪ್ರಾತಿನಿಧ್ಯ ಕೊಟ್ಟರೆ ಮುಂಬರುವ ಲೋಕಸಭಾ ಚುನಾವಣೆ ಬರುತ್ತೆ, ನಮಗೂ ಒಂದು ಶಕ್ತಿ ಕೊಟ್ಟಂತಾಗುತ್ತೆ ಸಮಾಜಕ್ಕೆ, ನಾವು ಸಮಾಜಕ್ಕೆ ಹೇಳ್ಕೋಬಹುದು. ನಮಗೂ ಕೂಡ ಅವಕಾಶ ಕೊಟ್ಟಿದೆ ಇವತ್ತು ಸರ್ಕಾರ, ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಿ ಮುಂಬರುವ ಲೋಕಸಭೆಯಲ್ಲಿ ಕೂಡ ಒಂದು ನಮ್ಮ ಇನ್ನೂ ಹೆಚ್ಚಿನ ಮತಗಳನ್ನು ನಮ್ಮ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಸರ್, ಈಗ ಕೊನೆ ಪ್ರಶ್ನೆ, ಈಗ ನೀವು ಹೇಳಿದ್ರೆ ಈಗ 2A ಮೀಸಲಾತಿಯ ವಿಚಾರವಾಗಿ ಬಿಜೆಪಿ ಸರ್ಕಾರ ಮೋಸ ಮಾಡಿದೆ ಅಂತ, ಈಗ ನಿಮ್ದೇ ಸರ್ಕಾರ ಬಂದಿದೆ, ಅಲ್ಲಿ ಫುಲ್ಫಿಲ್ ಆಗುತ್ತೆ ನಿಮ್ ಪ್ರಕಾರ? ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ಈಗಾಗಲೇ ನಮ್ಮ ನಾಯಕರಿಗೆ ಗೊತ್ತಿದೆ, ಸಿದ್ದರಾಮಯ್ಯವರಿಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಗೊತ್ತಿದೆ, ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಂತ ಸನ್ಮಾನ್ಯ ರಂದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ನಮ್ಮ ಏನು ಬಸವಜಯ ಮೃತ್ಯುಂಜಯ ಪೂಜ್ಯರ ಹತ್ರ ಭೇಟಿಯಾಗಿ ಮೀಸ್ಥಿತಿ ವಿಚಾರವನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ವಿಶ್ವಾಸ ಇದೆ
ಈ ಸರ್ಕಾರದಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ವ್ಯಕ್ತಪಡಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.